ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಸಿ ಎಲ್ ಶಿವಕುಮಾರ್ ಎಲ್ಲ ವಕೀಲರು ಮಂಡ್ಯ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇನೆ. ಈ ಹಬ್ಬಗಳು ನಮಗೆ ಖುಷಿಯ ತರುವ ವಿಷಯಗಳು ಮತ್ತು ಹಿಂದೂ ಸಮಾಜದ ಪ್ರತಿಯೊಬ್ಬರಿಗೂ ಹರ್ಷದಾಯಕವಾದ ಹಬ್ಬಗಳು. ಆದರೆ ಈ ಸಲ ನಾವು ಪೂರ್ಣ ಪ್ರಮಾಣದಲ್ಲಿ ಹಬ್ಬವನ್ನು ಆಚರಿಸೋಕ್ಕಾಗ್ತಾ ಇಲ್ಲ. ಆದರೂ ನಾವು ಮನಸ್ಸಿನಿಂದ ಭಕ್ತಿಯಿಂದ ಗಣೇಶ ಮತ್ತು ಗೌರಿ ಮಾತೆಯನ್ನು ಪೂಜೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಈ ಕರೋನಾ ವೈರಸ್ ಮಹಾಮಾರಿ ನಮ್ಮನ್ನು ಬಿಟ್ಟು ಇನ್ನೂ ಹೋಗಿಲ್ಲ, ಹೊರಗಡೆ ಹೋಗಿಲ್ಲ. ಇಡೀ ನಮ್ಮದೇ ಮಧ್ಯೆ ಇಡೀ ಜಗತ್ತನ್ನೇ ಆವರಿಸ್ಕೊಂಡಿರುವಂಥ ಈ ಇದು ಒಂದು ಮಾರಕ ಕಾಯಿಲೆ ಆಗಿದೆ. ಆದರೂ ಕೂಡ ನಾವು ಎಲ್ಲ ಕರೋನಾಗಳನ್ನು ನಿಯಮಗಳನ್ನು ಪಾಲನೆ ಮಾಡಿ ನಮ್ಮ ಹಬ್ಬಗಳನ್ನು ಆಚರಿಸೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಮಾಸ್ಕ್ ಧರಿಸುವಾಗ್ಬೋದು, ಸ್ಯಾನಿಟೈಸರ್ ಆಗ್ಬೋದು, ಮತ್ತು ಪ್ರಸಾದ ಅತಿ ಹೆಚ್ಚಿನ ಜನಗಳಿಗೆ ವಿನಿಯೋಗ ಮಾಡುವುದನ್ನು ತಪ್ಪಿಸೋದು ಮುಖಾಂತರ, ಮತ್ತು ಅತಿ ಹೆಚ್ಚು ಜನಗಳು ನಾವು ಒಂದೆಡೆ ಸೇರುವುದನ್ನು ನಾವು ತಪ್ಪಿಸೋಣ. ಸರ್ಕಾರದ ಜೊತೆ ನಾವು ಕೂಡ ಸಹಕಾರ ನೀಡೋಣ. ನಮ್ಮೆಲ್ಲರ ಸಹಕಾರ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ನಾವು ಕೂಡ ಅನುಕೂಲ ಮಾಡ್ದಂಗೆ ಆಗುತ್ತೆ. ನಮ್ಮ ಮನೆಯೂ ಕೂಡ ಕುಟುಂಬದ ಸದಸ್ಯರಿಗೂ ಕೂಡ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ನಾವು ಈ ರೋಗದಿಂದ ಮುಕ್ತರಾಗ್ಬೋದು. ಈ ರೋಗ ನಾವು ಅತಿ ಹತ್ತಿರದಿಂದ ಸೇರಿದಾಗ ಜಾಸ್ತಿಯಾಗಿ ಹರಡೋದ್ರಿಂದ ನಾವು ದೂರ ದೂರ ಇದ್ಕೊಂಡೇ ಹಬ್ಬ ಮಾಡಿದ್ರೆ ನಮ್ಮೆಲ್ಲರ ಕುಟುಂಬಗಳಿಗೆ ಒಳ್ಳೆಯ ದೇವರು ಒಳ್ಳೇದು ಮಾಡ್ತಾನೆ. ದೇವರನ್ನು ಭಕ್ತಿಯಿಂದ ನಮಿಸಿ ಪೂಜೆ ಮಾಡೋಣ. ಹಾಗೂ ಎಲ್ಲ ಪ್ರತಿಯೊಬ್ಬ ಸಮಸ್ತ ನಾಗರಿಕರಿಗೂ ರಾಜ್ಯಕ್ಕೂ ಮತ್ತು ದೇಶಕ್ಕೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮುಕ್ತ ಮನಸ್ಸಿನಿಂದ ಗೌರಿ ಮತ್ತು ಗಣೇಶನನ್ನು ಪ್ರಾರ್ಥನೆ ಮಾಡಿ ಈ ಕರೋನಾ ರೋಗವನ್ನು ಆದಷ್ಟು ಬೇಗ ಹೊರಗಡೆ ಓಡಿಸ್ಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ಕರೋನಾ ಜೊತೆಗೆ ನಮಗೆ ಹಲವಾರು ಜೈಕ ಆಗ್ಬೋದು, ಐಪ್ ಆಗ್ಬೋದು, ಮುಂತಾದ ವೈರಸ್ಗಳು ಕೂಡ ನಮಗೆ ಹರಡಿಕೊಂಡು ಈ ಥರ ಜನಜೀವನವನ್ನು ಮತ್ತು ನೆಮ್ಮದಿಯನ್ನು ಹಾಳು ಮಾಡಿದೆ. ಈ ಕರೋನಾ ಮುಕ್ತ ಜಗತ್ತನ್ನು ಮಾಡಲಿ ಅಂತ ನಾನು ಮತ್ತೊಮ್ಮೆ ಗೌರಿ ಮತ್ತೆ ಮತ್ತು ಗಣೇಶರನ್ನು ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ಮತ್ತೆ ಈ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.